ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ ಮಾನಸ ಬಗ್ಗೆ ಕೆಲವು ಮಾಹಿತಿ ಬೇಕಿತ್ತು. ನೀವು ಆಕೆ ಮಾಜಿ ಗಂಡ, ನಿಮಗೆ ಬಿಟ್ರೆ ಬೇರೆ ಯಾರಿಗೂ ಆಕೆ ಅಷ್ಟು ಪರಿಚಯ ಇರೋಕೆ ಸಾಧ್ಯ ಇಲ್ಲ. ಅದೇ ನಿಮ್ಮನ್ನು ಹುಡುಕ್ದೆ. ನೀವು ಶೃಂಗ, ಅವನ್ ಇಂಜಿನಿಯರ್, ನಾವೇನ್ ಥಿಯೇಟರ್. ಅದು ಬಿಟ್ಟು ಏನಿಲ್ಲ. ಮಾನಸ ಬಗ್ಗೆ ತಿಳ್ಕೋಬೇಕು ಅಂದ್ರೆ ತಿಳ್ಕೊಂಡು ಏನ್ ಮಾಡ್ತೀರಾ? ಐ ಡೋಂಟ್ ನೋ. ಆಕೆ ನನಗೆ ಕಾಲೇಜ್ ದಿನಗಳಿಂದ ಗೊತ್ತು. ಕಾಲೇಜ್ನಲ್ಲಿದ್ದಾಗ ಅವಳ ಬಗ್ಗೆ ಒಂದು ಸೆಳೆತ ಇತ್ತು, ಒಂದು ವ್ಯಾಮೋಹ ಇತ್ತು, ಒಂದು ಆಕರ್ಷಣೆ ಇತ್ತು. ಹೇಳಬೇಕು ಅನ್ಸೋದು ಧೈರ್ಯ ಆಗ್ತಿರ್ಲಿಲ್ಲ. ಈಗ ಬಲ್ತಿದ್ದೀರಿ, ಅಲ್ಲದೆ ಅವಳ ಗಂಡನ ಬಿಟ್ಟ ಒಂಟಿ ಹೆಂಗಸು, ಧೈರ್ಯ ಮಾಡಿ. ಲೆಟ್ ಮೀ ಕರೆಕ್ಟ್ ಯು. ಗಂಡನ್ನ ಬಿಟ್ಟು ಒಂಟಿ ಹೆಂಗಸಲ್ಲ, ಗಂಡ ಬಿಟ್ಟ ಒಂಟಿ ಹೆಂಗಸು. ಆಮ್ ಐ ರೈಟ್? ಮಾನಸ ಹೇಗೆ ಅಂದ್ರೆ, ಹೇಗೆ ಅಂದ್ರೆ, ಹೌ ಇಸ್ ಶಿ ಆಸ್ ಅ ಕಂಪ್ಯಾನಿಯನ್? ನಿಮಗೆ ಯಾಕೆ ಬೇಕು ತಿಳ್ಕೊಂಡು ಏನ್ ಮಾಡ್ತೀರಿ? ದರ್ ಇಸ್ ಅ ಪ್ರಪೋಸಲ್. ಮನಸ್ಸಲ್ಲಿ ಒಂದು ಭಾವ ಇದೆ, ಸಾಧ್ಯವಾದ್ರೆ ಇನ್ನು ಮುಂದೆ ಅವಳ ಜೊತೆ ಬದುಕಬಹುದೇನೋ ಅಂತ. ಹೇಳಿ. ಮಾಜಿ ಗಂಡನ್ನೇ ಕೇಳ್ತಾ ಇದ್ದೀರಿ? ಮಾಜಿ ಗಂಡಂಗೆ ಅಲ್ವಾ ಇದರ ಸಂಪೂರ್ಣ ಅರಿವಿರೋದು. ಮಾಜಿ ಗಂಡ ಸುಳ್ಳು ಹೇಳಿದ್ರೆ? ನೀವು ಹೇಳಿ, ನಾನು ಸತ್ಯ ಸುಳ್ಳು ಅರ್ಥ ಮಾಡ್ಕೋತೀನಿ. ಬಹಳ ಒಳ್ಳೆ ಹೆಂಗಸು, ಸಭ್ಯೆ, ಸುಸಂಪನ್ನೆ, ಬುದ್ಧಿವಂತೆ, ಹಾರ್ಡ್ ವರ್ಕಿಂಗ್. ದನಿ ಎತ್ತಿ ಮಾತಾಡಲ್ಲ, ಹೇಳಿದ್ದಕ್ಕೆ ವಿರುದ್ಧ ಇಲ್ಲ, ಕೇಳಿದ್ದಕ್ಕೆ ಇಲ್ಲ ಅನ್ನಲಿಲ್ಲ. ಆಕೆನ ಕಳ್ಕೊಂಡಿದ್ದರ ಬಗ್ಗೆ ನೋವಿದೆ. ಇಟ್ ವಾಸ್ ಅನ್ ಅನ್ಫಾರ್ಚುನೇಟ್ ಸಿಚುವೇಶನ್ ದಟ್ ಐ ಲಾಸ್ಟ್ ಹರ್. ಅನಿರೀಕ್ಷಿತ ಬೆಳವಣಿಗೆಗಳಾಗಿ ನನಗೆ ಅವಳ ತಂಗಿ ಜೊತೆನೆ ಮದುವೆ ನಡೆದೋಯ್ತು. ಇಲ್ಲದಿದ್ರೆ ಅವಳು ನನ್ನೊಟ್ಟಿಗೆ ಇನ್ನೂ ಈ ಮನೆಯಲ್ಲೇ ಇರೋಳು. ದೇವತೆ, ಅವಳು ಹೋದ ದಿನ ಮನೆ ದೇವರು ಕಳೆದು ಹೋದ್ರು. ಥ್ಯಾಂಕ್ಸ್. You are going ahead, is it? Yeah. ಮದುವೆ ಕರೀರಿ, ಖಂಡಿತ ಬರ್ತೀನಿ. ಕರೀತೀರಾ?
ನೀವು ಆಕೆ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿದಾಗಲೇ ಗೊತ್ತಾಯಿತು ನಿಮಗೆ ಆಕೆ ಬಗ್ಗೆ ಅಪಾರವಾದ ದ್ವೇಷ ಇದೆ. ಕಳ್ಕೊಂಡದ್ರ ಬಗ್ಗೆ ಹೊಟ್ಟೆ ಉರಿ ಇದೆ. ಆಕೆ ಬದುಕಿನಲ್ಲಿ ಸುಖವಾಗಿದ್ರೆ ನಿಮಗೆ ಈರ್ಷೆ ಕಾಡತ್ತೆ. ಮನೆ ಕೇಳಿದಳೆ, ಮುಂದೆ ಬದುಕಕ್ಕೆ ಹಣ ಕೇಳಬಹುದು. ಕೆಲಸಕ್ಕೆ ಸೇರದೆ ಪ್ರತಿ ತಿಂಗಳು ಹಣ ಕೊಡು ಅನ್ನಬಹುದು. ನಾನು ಅವಳನ್ನ ಮದುವೆ ಆದರೆ ಅವಳನ್ನ ಸಾಕೋ ಜವಾಬ್ದಾರಿ ನಿಮ್ಮ ಮೇಲಿರಲ್ಲ. ಅದಕ್ಕೆ ಅವಳ ಬಗ್ಗೆ ಒಳ್ಳೆ ಮಾತಾಡಿ, ನಾನು ಅವಳನ್ನ ಮದುವೆ ಆಗಲಿ ಅಂತ ಪುಸ್ಲಾಯಿಸ್ತಿದ್ದೀರಾ? ಸ್ವಂತ ಲಾಭ ಇದ್ರೆ ಶತ್ರುನ ಬೇಕಾದರೂ ಗರ್ಭಗುಡಿಯಲ್ಲಿ ಕೂಡಿಸ್ತಾರೆ. ವರ ಕೊಡೋದಾದ್ರೆ ದೆವ್ವಕ್ಕೂ ಪೂಜೆ ಮಾಡ್ತಾರೆ. ನನಗೆ ಅವಳಲ್ಲಿ ಆಕರ್ಷಣೆ ಇದೆ, ಮದುವೆ ಇಚ್ಛೆ ಇಲ್ಲ. ಜೊತೆಗಿರ್ಬೋದೇನೋ ಗೊತ್ತಿಲ್ಲ, ಆದರೆ ಮದುವೆ ಆಗಲ್ಲ. ಪೆದ್ದಾನ ನಾನು, ಅವಳನ್ನ ಮದುವೆ ಆಗಿ ನಿಮಗೆ ಅವಳಿಂದ ಬಿಡುಗಡೆ ಕೊಡಿಸೋಕೆ. ಥ್ಯಾಂಕ್ಸ್ ಫಾರ್ ಆಲ್ ದಿ ಇನ್ಫಾರ್ಮೇಶನ್. ಕಿತ್ತಾಟಗಳು ಇದ್ದೇ ಇದ್ವು. ಗಹನವಾದ ವಿಷಯ ಅಂತೇನಿಲ್ಲ. ಮುದುಕಿ ನಾನು ಹೊತ್ತು ಹೋಗಲ್ಲ, ಮಾತಿಗೆ ಜನವಿಲ್ಲ, ಸಿಕ್ಕರು ವಿಷಯವಿಲ್ಲ. ಆಗಾಗ ಸಣ್ಣ ಪುಟ್ಟ ಕಿತ್ತಾಟಗಳು ಇದ್ರೆ ಮನೆ ಗಲಗಲ ಅಂತಿರುತ್ತೆ ನೋಡು. ಸ್ನಾನವಾಗಿದೆ. ಸಕ್ಕರೆ ಹಾಕಿದ್ಯಾ? ಏನು ಸಕ್ಕರೆ ಹಾಕಿದ್ಯೇನೆ? ಸ್ನಾನದ ವಿಷಯದಲ್ಲಿ ಮನಸ್ಸು ಕಹಿಯಾಗಿದೆ. ಸಕ್ಕರೆ ಹಾಕದೆ ನಾಲ್ಗೆ ಕಹಿ ಮಾಡ್ತೀಯೇನೋ? ನನ್ನ ಅತ್ತೆ ಕಾಲವಲ್ಲ, ಅವರತ್ತೆ ಕಾಲದ್ದು ಕೇಳಿದ್ದೀನಿ. ನನ್ನ ಮನೇಲೂ ನನ್ನಮ್ಮ ನನ್ನಜ್ಜಿ ಅವ್ರ ಸಂಬಂಧನೂ ನೋಡಿದ್ದೀನಿ. ಸಣ್ಣ ಪುಟ್ಟ ಕಿತ್ತಾಟಗಳು ಇದ್ದೇ ಇದ್ವು. ಗಹನವಾದ ವಿಷಯ ಅಂತೇನಿಲ್ಲ. ಮುದುಕಿ ನಾನು ಹೊತ್ತು ಹೋಗಲ್ಲ, ಮಾತಿಗೆ ಜನವಿಲ್ಲ, ಸಿಕ್ಕರು ವಿಷಯವಿಲ್ಲ. ಆಗಾಗ ಸಣ್ಣ ಪುಟ್ಟ ಕಿತ್ತಾಟಗಳು ಇದ್ರೆ ಮನೆ ಗಲಗಲ ಅಂತಿರುತ್ತೆ ನೋಡು. ನನಗೆ ಕೆಲ್ಸವಿದೆ, ಬಾ ಕೂತ್ಕೋ.
ಏನ್ ಹೇಳಿ? ಬಾರೆ ಕೂತ್ಕೊಳೆ. ಕಾಫಿ ಊಟ ತಿಂಡಿ ಎಲ್ಲ ಸಣ್ಣ ಪುಟ್ಟ ವಿಷಯಗಳೇ, ಇಲ್ಲ ಅನ್ನಲ್ಲ. ಮತ್ತೆ ದೊಡ್ಡ ವಿಷಯ ಯಾಕೆ ಮಾಡ್ತೀರಿ? ಮನೆಯಲ್ಲಿ ಒಂದು ಶಿಸ್ತು ಬೇಡವಾ? ಮನುಷ್ಯ ಮೊದಲಿಗೆ ಇದ್ದಿದ್ದೇ ಕಾಡಲ್ಲಂತೆ. ತಪ್ಪೋ ಸರಿಯೋ ನಾಡಿಗೆ ಬಂದಾಯ್ತಲ್ವಾ? ಸಂಸ್ಕೃತಿ ಅಂತೀಯೋ, ಸೌಜನ್ಯ ಅಂತೀಯೋ, ಮನುಷ್ಯತ್ವ ಅಂತೀಯೋ, ಕಾಲ ಬದಲಾಗಿದೆ. ನಿನ್ನಷ್ಟು ಅಲ್ದಿದ್ರು ನಾನು ಸ್ವಲ್ಪ ಓದಿದ್ದೀನಿ. ಅದು ಯಾವುದೋ ಹಳೆ ಕಾಲದ ಅತ್ತೆ ಸೊಸೆರ ಹಾಗೆ ಕಿತ್ತಾಡೋದು ಚಂದನ. ನಿನಗೆ ಸಮಸ್ಯೆ ಅನ್ಸೋದಾದ್ರೆ ಹೇಳು, ನಿನ್ನ ಅಭ್ಯಾಸಗಳನ್ನೇ ನಾನು ರೂಢಿಸ್ಕೋತೀನಿ. ಎಪ್ಪತ್ತಾಯ್ತು, ಸದ್ಯಕ್ಕೆ ಜ್ಞಾನವಾಗಿದ್ದೀನಿ, ಕೈ ಬಾಯಿ ನಡೀತಿದೆ. ಅದು ಬಿದ್ದೋದ ಮೇಲೆ ಬಾಯಿಗೆ ಏನನ್ನ ಹೇಗೆ ಸುರಿತಾರೋ ಅದೇ ಅಲ್ವಾ? ಹೋಗೋ ಜ್ಞಾನ ಇನ್ನೂ 10 ವರ್ಷ ಮೊದಲೇ ಹೋಯ್ತು ಅಂದ್ಕೊಂಡ್ರೆ ಆಯ್ತು ಬಿಡು. ಇಲ್ಲ ಬಿಡಿ, ನನ್ನ ಅಭ್ಯಾಸಗಳನ್ನ ಬದಲಿಸ್ಕೊಳ್ಳೋದು ಕಷ್ಟ ಏನೂ ಅಲ್ಲ. ನನ್ನ ಅತ್ತೆನ್ ನೋಡಿದ್ಯಾ? ಹ್ಞೂ. ಮದುವೆ ಆಗಿ ಬಂದಾಗ ಅವರಿದ್ರ? ಇದ್ರು, ಕಾಯಿಲೆ ಹಾಸಿಗೆ ಹಿಡಿದಿದ್ರು. ಕೈ ಕಾಲು ಬಿದ್ದು ಹೋಗಿತ್ತು, ಸೊಂಟ ಹೋಗಿತ್ತು, ನಾಲ್ಗೆ ಸೆಳೆದಿತ್ತು, ಆದರೂ ಜ್ಞಾನವಾಗೇ ಇದ್ರು. ಆ ಪರಿಸ್ಥಿತಿಲಿ ಕೂಡ ಇಷ್ಟವಾಗದ್ ತಗೊಂಡು ಹೋಗಿ ಬಾಯಿಗಿಡಕ್ ಹೋದ್ರೆ ಅಲ್ಲಿ ಕಚ್ಚಿ ಧಿಕ್ಕರಿಸೋರು. ಹಾ, ನೋಡ್ತಿದ್ದೆ, ನನಗೆ ನಗು. ನೀವು ಬೇಜಾರು ಮಾಡ್ಕೊಳ್ದೆ ಅವ್ರಿಗೆ ಬೇಕಾದ್ದನ್ನ ಬೇಕಾದ ಹಾಗೆ ಮಾಡಿ ತಿನ್ನಿಸ್ತಿದ್ರಿ. ಏನು ಮಾಡ್ತೀಯೇ? ಮೂಲೆಯಲ್ಲಿ ಮುಳುಗ್ತಾ ಬಿದ್ದಿರೋ ಜೀವ ಏನಾಗ್ತಿದೆ ಹೇಳ್ಕೊಳಕ್ಕಾಗಲ್ಲ. ಏನ್ ಬೇಕು ಅದು ಹೇಳಲಾರ್ದು. ಮಲಗದಲ್ಲೇ ಎಲ್ಲ ಸ್ವಚ್ಛವಾಗಿಡೋದಕ್ಕೂ ಯಾರಾದರೂ ಸಹಕರಿಸ್ಬೇಕು. ನನಗೆ ಅಸಹ್ಯವಾಗೋದು. ಆದರೆ ನೀವು ಮುಖದಲ್ಲಿ ಯಾವತ್ತೂ ಅಭಾವ ತೋರಿಸ್ಲಿಲ್ಲ. ಆಕೆ ಬದುಕಿನಲ್ಲಿ ಮಾಡಿದ ಪಾಪ ಕೊನೆಗಾಲದಲ್ಲಿ ಕಾಡ್ತು, ನರಳಿದ್ಲು. ಅನುಭವಿಸ್ಲಿ ಅಂತ ಬಿಟ್ಟು ಆ ನರಳಾಟನ ಇನ್ನೂ ಹೆಚ್ಚು ಮಾಡಿದ್ರೆ ಆ ಪಾಪ ಶೇಷ ನನ್ನ ಸುತ್ತಕೊಳ್ಳಲ್ವಾ? ಚೆನ್ನಾಗಿ ಮಾತಾಡ್ತೀರಿ. ನಾನಾ? ಹೊಗಳಿಕೆ ಅನ್ನೋದು ಗೊತ್ತೇ ಆಗ್ಬಾರ್ದು, ಅಷ್ಟು ಸೂಕ್ಷ್ಮದಲ್ಲಿ ಹೊಗಳ್ತೀರಿ. ಬೈಗಳ ನೇರವಾಗಿರ್ಬೇಕು ಕಣೆ, ಹೊಗಳಿಕೆ ಸೂಕ್ಷ್ಮವಾಗಿರ್ಬೇಕು. ಹೇಗೇಳು? ಆರೋಗ್ಯ ಗೊತ್ತೇ ಆಗಲ್ಲ, ರೋಗ ಹೊಮ್ಮುತ್ತೆ. ಅನುಭವಿಸ್ಲಿ ಅಂತ ಬಿಟ್ಟು ಆ ನರಳಾಟನ
ಇನ್ನೂ ಹೆಚ್ಚು ಮಾಡಿದ್ರೆ ಆ ಪಾಪ ಶೇಷ ನನ್ನ ಸುತ್ತಕೊಳ್ಳಲ್ವಾ? ವಯಸ್ಸಾದ ಆಕೆನ ನಾನು ಗಮನಿಸಿದೆ, ಅದರ ಫಲ ಹೀಗ್ ತಿಂತಿದ್ದೀನಲ್ಲ. ಕೇಳಿದ್ದು ಸಿಗುತ್ತೆ, ಕೇಳಿದ ರೀತಿಯಲ್ಲಿ ಸಿಗುತ್ತೆ. ಒಳ್ಳೆ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಇನ್ನೇನು ಬೇಕು ಹೇಳು. ಯಾಕೆ ಚೆನ್ನಾಗಿ ಮಾತಾಡ್ತೀರಿ? ನಾನಾ? ಹೊಗಳಿಕೆ ಅನ್ನೋದು ಗೊತ್ತೇ ಆಗಬಾರ್ದು, ಅಷ್ಟು ಸೂಕ್ಷ್ಮದಲ್ಲಿ ಹೊಗಳ್ತೀರಿ. ಬೈಗಳ ನೇರವಾಗಿರ್ಬೇಕು ಕಣೆ, ಹೊಗಳಿಕೆ ಸೂಕ್ಷ್ಮವಾಗಿರ್ಬೇಕು. ಹೇಗೇಳು, ಆರೋಗ್ಯ ಗೊತ್ತೇ ಆಗಲ್ಲ, ರೋಗ ಹೊಮ್ಮುತ್ತೆ. ಹೊಗಳಿಕೆ ನೇರ ಆದ್ರೆ ನಾಟಕನೇ, ಹಿಂದೆ ಬೈಕೋತಾರೆ. ಅಡುಗೆಗಿಡ್ತೀನಿ, ಹಳೇದು ಕೆದಕದೆ ಹೇಳಲಾ? ಏನಿಲ್ಲ, ಮನಸ್ಸು ಹಗುರವಾಗತ್ತೆ. ಹೇಳಿ. ಮದುವೆಯಾಗಿ ಬಂದಾಗ ಎಷ್ಟು ವಯಸ್ಸು ಅಂತೀಯ? ಇನ್ನು 17. 18ಕ್ಕೆ ನಿನ್ನ ಗಂಡ ಹೊಟ್ಟೆಲಿದ್ದ. ಅತ್ತೇಜು ಅತೀ ಮಡಿ ಮೈಲಿಗೆ, ಕೆಟ್ಟ ಹೆಂಗಸು ಬೇರೆ. ಅಡುಗೆ ಮನೆ ಪಾರಪತ್ಯ ಎಲ್ಲ ಅವಳದ್ದೆ. ಎಲ್ಲಾರು ಊಟ ಆದಮೇಲೆ ನನ್ನ ಊಟ. ಮಲೆನಾಡು ಊರು, ಡಿಸೆಂಬರ್ನ ಕೊರಿಯೋ ಚಳಿ, ಕೈಲಿ ಹಿಡಿದ ಸ್ಟೀಲ್ ತಟ್ಟೆ ಕೊರಿಯೋದು. ಹಿಡಿದು ನಿಂತ್ರೆ 6 ಅಡಿ ಎತ್ತರದಿಂದ ಉಂಡೆ ಅನ್ನ ಬೀಳ್ಸೋರು, ಅದರ ಮೇಲೆ ಬಗ್ಗಡ ಸಾರು, ಸೌದೆ ಒಲೆ, ಹಿತ್ತಾಳೆ ಪಾತ್ರೆ, ತಳದ ಅನ್ನ ಮಸಿ, ಹಸಿವು ಗಬಾ ಗಬಾ ತಿಂತಿದ್ದೆ. ಮಸಿಯ ಕಹಿಗೆ ವಾಕರ್ಕೆ ಬರೋದು, ಬಚ್ಚಳಿಗೆ ಹೋಗಿ ಕಕ್ಕತ್ತಿದ್ದೆ. ಹಾಲಲ್ಲಿ ಮಾವನಿಗೆ ಎಲೆ ಅಡಿಕೆ ಮಡಚಿ ಕೊಡ್ತಾ ಅತ್ತೆ ಅನ್ನೋರು, ಪಾಪ ಬಸರು ತಿಂದಿದ್ದು ನಿಲ್ಲಲ್ಲ, ಕಕ್ತಿದೆ. ವಂಶೋದ್ಧಾರಕ ಬರ್ತಿದ್ದಾನೆ ಅಂತ ಮಾವನ ಮುಖದಲ್ಲಿ ಹಿಗ್ಗು. ಅಪ್ಪನ ಮೋಕ್ಷಕ್ಕೆ ಕಾರಣನಾದವನು ನಾನು ಅಂತ ನಿನ್ನ ಮಾವನ ಮುಖದಲ್ಲಿ ಮಂದಹಾಸ. ನನಗೆ ಧಾರಾಳವಾಗಿ ಕಕ್ಕೋದಕ್ಕೂ ಸಂಕೋಚ. ಹೊಟ್ಟೆಲಿ ನಿನ್ನ ಗಂಡ ಇದ್ದ, ನಾನು ತಿಂದು ಅರಗಿಸ್ಕೊಳ್ಳದಿದ್ರೆ ಅವನಿಗೆ ಹಸಿವು ಕಾಡುತ್ತಲ್ವಾ? ಅಳಬೇಡ, ಕೊನೆಗಾಲದಲ್ಲಿ ನನ್ನ ಅತ್ತೆ ಅಳತಾನೇ ಇರ್ತಿದ್ರು. ನಾನು ಸೇವೆ ಮಾಡ್ತಿದ್ದೆ, ಸಾವಿಗೆ ಕಾದೆ ಸತ್ಯ, ಆದ್ರೆ ಸೇವೆ ಕಮ್ಮಿ ಮಾಡಲಿಲ್ಲ. ಅವರಿಗೆ ಕಾಡಿದ್ದು ನೆನಪಾಗಿ ಅವರು ಅಳತಿದ್ರು. ಕಾಡು ಬಿಟ್ಟಿದ್ಲು ನೋಡು, ನನ್ನ ಸೇವೆ ಸುಖ ಕೊಡ್ತಿರ್ಲಿಲ್ಲ, ಸಂಕಟವಾಗೋದು. ಪಾಪ, ಬದುಕಲ್ಲಿ ಕೊಡದ ಸುಖ ಭಾವದಲ್ಲಿ ಕೊಡೋದಕ್ಕೆ ಪ್ರಯತ್ನಿಸ್ತಿದ್ಲು. ಏನು ಮಾಡ್ತೀಯ, ಬದುಕಲ್ಲಿ ಪಾಪ ಪುಣ್ಯ, ಭಾವ ಏನಿದ್ರು ಪ್ರಾಯಶ್ಚಿತ್ತ ಅಲ್ವಾ? ಪುಣ್ಯ ಪ್ರಪಂಚಕ್ಕೆ ಪ್ರಯೋಜನ, ಪ್ರಾಯಶ್ಚಿತ್ತ ಏನಿದ್ರು
ಸ್ವಂತಕ್ಕೆ ಅಲ್ವಾ?